ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈ ವರ್ಷದ 2023 ಸೆಕೆಂಡ್ ಪಿ ಯು ರಿಸಲ್ಟ್ ಏಪ್ರಿಲ್ 24 ಅಥವಾ 25 ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ. ರಿಸಲ್ಟನ್ನು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಹೇಗೆ ಚೆಕ್ ಮಾಡ್ಕೋಬಹುದು ಅನ್ನೋದಕ್ಕೆ ಇವತ್ತಿನ ವಿಡಿಯೋ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮೊಬೈಲ್ ಮುಖಾಂತರ ನೀವು ಸಹ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬಹುದು. ಫಸ್ಟು ನೀವು ಗೂಗಲ್ ಕ್ರೋಮ್ನ ಕ್ಲಿಕ್ ಮಾಡಿ, ನೆಕ್ಸ್ಟು ಟೈಪ್ ಮಾಡಿ KRRESULT.NIC.IN ಅಂತ ಕ್ಲಿಕ್ ಮಾಡಿ, ಟೈಪ್ ಮಾಡಿ ಓಕೆ ಕೊಡಿ. ನೆಕ್ಸ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಈ ಫಸ್ಟ್ ಕಾಣೋದನ್ನು ಕ್ಲಿಕ್ ಮಾಡಿ. ನಿಮಗೆ ಈ ಪೇಜು ಓಪನ್ ಆಗುತ್ತೆ, ಈ ರೀತಿ ಡಿಸ್ಪ್ಲೇ ಕಾಣುತ್ತೆ. ಝೂಮ್ ಮಾಡ್ತೀನಿ ಈಗ. ಇಲ್ಲಿ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ 2022 ಅಂತ ಇದೆ. ನೆಕ್ಸ್ಟು CET ರಿಸಲ್ಟ್ 2022 ಅಂತ ಇದೆ. ಇನ್ನೂ ಈ ವರ್ಷದ ಲಿಂಕ್ ಆಕ್ಟಿವೇಟ್ ಆಗಿಲ್ಲ. ಏಪ್ರಿಲ್ 24 25 ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದರೆ ಅವತ್ತು ಲಿಂಕ್ ಆಕ್ಟಿವೇಟ್ ಆಗುತ್ತೆ, ಆಗ ನೀವು ಕ್ಲಿಕ್ ಮಾಡ್ಬೋದು. ಈಗ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ. 2022 ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ರಿಸಲ್ಟ್ ಲಿಂಕ್ ಇದೆ, ನಾನು ಅದನ್ನು ಫಸ್ಟ್ ಬನ್ ಅದನ್ನು ಕ್ಲಿಕ್ ಮಾಡ್ತೀನಿ. ಸೇಮ್ ನಿಮಗೂ ಅಷ್ಟೇ, ಇಲ್ಲಿ 2022 ಬದಲು 2023 ಅಂತ ಇರುತ್ತೆ ಅಷ್ಟೆ. ಆಮೇಲೆ ಎಕ್ಸಾಮಿನೇಷನ್ 2023 ಅಂತ ಇರುತ್ತೆ. ಸೇಮ್ ಪ್ರೊಸೀಜರ್ಸ್, ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ. ಓಕೆ, ನೆಕ್ಸ್ಟು ಸಬ್ಜೆಕ್ಟ್ ಕಾಂಬಿನೇಷನ್, ಸೈನ್ಸಾ ಆರ್ಟ್ಸಾ ಕಾಮರ್ಸಾ, ಸಪೋಸ್ ಸೈನ್ಸ್ ಅಂತ ಎಂಟ್ರಿ ಮಾಡ್ತೀನಿ. ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಗೆಟ್ ಯುವರ್ ಸೆಕೆಂಡ್ ಪಿ ಯು ರಿಸಲ್ಟ್ ವೆರಿ ಈಸಿಲಿ. ಎಜುಕೇಷನ್ಗೆ ಸಂಬಂಧಪಟ್ಟ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಿಷ್ಟೇ ಇವತ್ತಿನ ವೀಡಿಯೋ. ಟೇಕ್ ಕೇರ್, ಬೈ ಬೈ.